ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ವೀಕ್ಷಕರೇ, ಇವತ್ತು ಕೂಡ ಮತ್ತೊಂದು ಚರ್ಚಾ ವಿಷಯದೊಂದಿಗೆ ನಾವು ಮತ್ತೆ ವಾಪಸ್ಸಾಗಿದ್ದೀವಿ. ಎಂದಿನಂತೆ ನನ್ನೊಟ್ಟಿಗೆ ನನ್ನ ಸಹೋದ್ಯೋಗಿ ಜೊತೆಗೆ ಹಿರಿಯ ಪತ್ರಕರ್ತರಾದ ಮಲಪ್ಪ ಜೋತಾವರ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ವೀಕ್ಷಕರೇ, ಇವತ್ತಿನ ವಿಷಯ ಏನು ಅಂತ ಕೇಳೋದಾದ್ರೆ, ಈಗಾಗಲೇ ನಮ್ಮ ದೇಶದಲ್ಲಿ ಆರಂಭ ಆಗಿರೋದು ಒಂದು ಸ್ವಾತಂತ್ರ್ಯ ದಿನಾಚರಣೆ, ಒಂದು ಹಬ್ಬದ ವಾತಾವರಣ. ಹೀಗಾಗಿ 2022 ಏನು ಆರಂಭ ಆಗಿತ್ತು, ಅಮೃತ್ ಮಹೋತ್ಸವ ಅಂತ ಹೇಳಿ 75 ವರ್ಷ ಸಂಪೂರ್ಣ ಆಗಿದೆ ಸ್ವಾತಂತ್ರ್ಯ ಸಿಕ್ಕು ಅಂತ. ಹರ್ ಘರ್ ತಿರಂಗ ಅನ್ನುವಂತಹ ಅಭಿಯಾನವನ್ನ ಈಗಲೂ ಕೂಡ ಮುಂದುವರ್ಸ್ಕೊಂಡು ಹೋಗಿ, ಈಗಲೂ ಕೂಡ ಅದನ್ನ ಆಚರಿಸಿ, ಸೆಲ್ಫಿ ತಗೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಆ ವರ್ಷ ಅಂದ್ರೆ 2022 10 ಕೋಟಿಗೂ ಹೆಚ್ಚಿನ ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮ ಮನೆಗಳ ಮೇಲೆ, ಕಚೇರಿಗಳ ಮೇಲೆ ಹಾರಿಸಿದಂತಹ ಬಾವುಟವನ್ನ ಅಪ್ಲೋಡ್ ಮಾಡಿದ್ರು. ಬಾವುಟದ ಸೆಲ್ಫಿಯನ್ನ ಅವರು ಅಪ್ಲೋಡ್ ಮಾಡಿದ್ರು. ಈಗಲೂ ಕೂಡ ಅದನ್ನೇ ಮುಂದುವರಿಸಿ ಅಂತಿದ್ದಾರೆ. ಮತ್ತೊಂದು ಕಡೆ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ನೆಡೋದು, ಪ್ರತಿಯೊಬ್ಬ ಮಕ್ಕಳು ಕೂಡ ತಮ್ಮ ತಮ್ಮ ತಾಯಿಯ ಹೆಸರಿನಲ್ಲಿ ಒಂದೊಂದು ಗಿಡವನ್ನ ನೆಡಿ, ಇದರಿಂದ ವಾತಾವರಣಕ್ಕೆ ಒಳ್ಳೇದು ಅನ್ನುವಂಥದ್ದು. ಇದ್ರ ತುಂಬಾ ಜೋರ್ದಾರಾಗಿ ಇವಾಗ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇದೆ. ಈ ತರಹದ ಅಡ್ವರ್ಟೈಸ್ಮೆಂಟ್ಗಳನ್ನ ಮಾಡಿ ಕೆಲ್ಸಕ್ಕೆ ಬಾರದಂತಹ ಇಂತಹ ಅಭಿಯಾನಗಳನ್ನ, ಯೋಜನೆಗಳನ್ನ, ಯೋಜನೆ ಅಂತ ಹೇಳಂಗಾಗಲ್ಲ ಇದನ್ನ, ಅಭಿಯಾನಗಳನ್ನ ಒಂದ್ ರೀತಿ ಯಶಸ್ವಿಗೊಳಿಸೋದ್ರಿಂದ ಯಾರಿಗೆ ಏನು ಎಷ್ಟು ಉಪಯೋಗ ಆಗುತ್ತೆ ಸರ್? ಮೊದಲನೇದಾಗಿ ನೋಡ್ರಿ, ತರಂಗ ನಮ್ಮ ಸ್ವಾಭಿಮಾನದ, ನಮ್ಮ ದೇಶದ ಸಂಕೇತ. ಮತ್ತು ನಾವು ರಿಪಬ್ಲಿಕ್ ಆಗಿದ್ದೀವಪ್ಪ, ಅಥವಾ ನಾವು ಜನತಂತ್ರ ಏನು ಡಿಫರೆಂಟ್ ಅಷ್ಟೇ ಅಲ್ಲ, ನಾವು ಜನತಂತ್ರ ಆಗೀವಿ ಜಗದಲ್ಲಿ, ನಮ್ಮದು ಸ್ವತಂತ್ರ ದೇಶ ಅಂತ ಸಾರ್ಕೊಳ್ಳುವಂಥದ್ದು. ಆ ನೆಲೆಯಲ್ಲಿ ನಾವು ತಿರಂಗ ಹಾರಿಸೋದು ಅದು ಯೋಗ್ಯತೆ ಏನಿಲ್ಲ, ಅದನ್ನು ಹೇಳೋ ಅವಶ್ಯಕತೆನೂ ಇಲ್ಲ. ಯಾಕಂತಂದರೆ ಅದು ಸರ್ವ ನಿರಂತರ ನಡೆಯುವಂಥದ್ದು, ಪ್ರತಿ ವರ್ಷ ನಡೆಯೋದು. ಪ್ರತಿ ನಾವು ಆಗಸ್ಟ್ 15 ನೆನಪಿಸ್ತಾ ಇರ್ತೀವಿ ನಮ್ಮ ಸ್ವತಂತ್ರವನ್ನು. ಯಾಕಂದರೆ ಸ್ವತಂತ್ರವೂ ಸಾಮಾನ್ಯ ವಿಷಯ, ನಾವು ಅಸಾಮಾನ್ಯವಾದ ವಿಷಯ. ಮತ್ತು ನಾವು ಅದು ಸ್ವತಂತ್ರ ಇದ್ದೀವಿ ಅಂತ ತಿಳ್ಕೊಂಡಿವತ್ತ, ನಮ್ಮದೇ ಅಂತ ಒಂದು ವ್ಯಕ್ತಿತ್ವ ಇಡೀ ಜಗತ್ತಿನ ಮುಂದದ. ಅದಕ್ಕಾಗಿ ಯಾರಾದರೂ ಮಾಡ್ತಾ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಹೇಳುವ ಹಿಂದಿನ ಉದ್ದೇಶ ಏನು ಅಂತ, ಯಾಕೆ ಪ್ರತಿಯೊಂದು ದೇಶವೂ ತನ್ನ ದೇಶದ ಬಗ್ಗೆ ಹೆಮ್ಮೆ ಪಡ್ತದೆ, ಅಲ್ಲಿ ಜನ ಅವ್ರು ಹೆಮ್ಮೆ ಪಡ್ತಾರೆ. ಯಾಕಂದ್ರೆ ಅವ್ರು ಎಲ್ಲರಿಗೂ ಅವ್ರವ್ರ ದೇಶ ಶ್ರೇಷ್ಠನ, ಎಲ್ಲರಿಗೂ ಅವ್ರವ್ರ ತಾಯಿ ಅವ್ರ ಶ್ರೇಷ್ಠನ. ಅದಕ್ಕೆ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ. ನಿಮ್ಮ ತಾಯಿನ ಪ್ರೀತಿ ಮಾಡುವ ಅಂದರೆ ಏನಿತ್ತು ಅರ್ಥ? ಅದು ಗೌರವಿಸು ಅಂದರೆ ಹೇಳೋದೇನು, ಗೌರವಿಸ್ಬೇಕು ಅನ್ನೋದು ಸಣ್ಣ ಮಕ್ಕಳದ್ದೇ ಕಲಿಸ್ತಾರೆ, ಅಡ್ಡಿ ಇಲ್ಲ. ಈಗ ವಯಸ್ಸಿಗೆ ಬಂದಂಥ ನಮ್ಮಂಥವ್ರಿಗೆ ಇದ್ರ ಮಾತು ನೀವು ಹೇಳ್ರಿ ಮಾಡ್ರಿ ಅಂತಂದ್ರೆ ಇದೊಂದು ಏನಪ್ಪ ಇದು ಅಂತ. ಅದ್ರ ಜೊತೆಗೆ ಇನ್ನೊಂದು ನೀವು ಹೇಳಿದ್ರಿ ಗಿಡ ನೆಡೋದು, ಅದು ಒಂದು ರೀತಿ ಯೋಗ್ಯವಾದ ಇಲ್ಲಂದ ನಾನು ಅನ್ನೋದಿಲ್ಲ. ಯಾಕಪ್ಪ ಅಂದ್ರೆ ದೇಶದಲ್ಲಿ ಇವತ್ತು ಕಾಡು ಕಡದು ಉದ್ದೀವಿ, ನಾಡು ಹಾಳು ಮಾಡಿ, ನಾಡು ಸಹಿತ ಹಾಳಾಗಿದೆ, ಇವತ್ತು ನಾವೆಲ್ಲ ಭೂ ಕುಸಿತ ಅವೆಲ್ಲ ನೋಡ್ತಾ ಇದ್ವಿ ನಾವೆಲ್ಲ. ನಿಜವಾಗಿಯೂ ಅದು ಒಳ್ಳೆಯ ಯೋಜನೆ, ನಾವು ಅದನ್ನು ಇದಂತ ಅಲ್ಲ, ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕೆ ಸ್ವಾಗತ ಮಾಡುವಂಥ ವಿಷಯ. ಮತ್ತು ಅದನ್ನು ಎಲ್ಲ ಮನೆಗಳ ಮುಂದೆ ಅನ್ನೋಕ್ಕಿಂತಲೂ ಒಂದು ಪ್ರತಿಯೊಂದು ಊರಿಗೆ ಒಂದು ಸಣ್ಣ ಸಣ್ಣ ಗುಡ್ಡ ಮತ್ತೇನೋ ಇರ್ತಾವೆ, ಅಲ್ಲಿ ವನಗಳಿರ್ತಾವೆ, ಅಲ್ಲಿ ಹೋಗಿ ಹೆಚ್ಚೋದು ಇನ್ನೂ ಯೋಗ್ಯ. ಯಾಕಂದ್ರೆ ಮನೆ ಮುಂದೆ ಹಚ್ಚಿದಾಗ ಗಿಡ ದೂಡದಂಗೆ ಮನೆಗೆ ತೊಂದರೆ ಆಗ್ತಿರ್ತದೆ, ಮತ್ತು ಕಡಿಯುವಂಥ ಪ್ರಸಂಗ ಬರ್ತಾವೆ. ಅದು ಯಾವ್ಯಾವ ಯಾವ ಜಾಗದಾಗಿರಬೇಕು ಅಲ್ಲಿ ಇಟ್ಟುಬಿಟ್ರೆ ಉತ್ತಮ ಆಗ್ತದೆ. ಅದರ ಒಂದು ಮಕ್ಕಳಿಗೆ ಹೇಳಿ ಪ್ರತಿಯೊಂದು ಸ್ಕೂಲಿಗೂ ಆ ಗಿಡಗಳನ್ನು, ಗಿಡದ ಮರಿಗಳಂತ ನಾವು ಬೀಜಗಳನ್ನು ತಂದು ಕೊಟ್ಟು ಮಾಡಿದರೆ ಪಾಪ ಮಕ್ಕಳು ಹೋಗಿ ಹಂಚಿ ಬರ್ತಾವೆ. ಈ ಒಂದು ಯೋಜನೆ ಸರಿ, ಅಡ್ಡಿ ಇಲ್ಲ. ಯಾವುದು ಆಕ್ಸಿಜನ್ ಪ್ರಮಾಣ ಮನೆ ಕಡಿಮೆ ಆಗಿದೆ, ವಾತಾವರಣ ಹಾಳಾಗಿರ್ತದೆ, ಇದನ್ನು ಮೆಚ್ಚನು. ಬಟ್ ನಾವು ತಿರಂಗ ಪ್ರತಿ ವರ್ಷ ಅದನ್ನು ಹೇಳೋದ್ರಿಂದ ಏನು ಅಂತ ಪರ್ಕೊಂಡು ಬಿಡುವಂಥದ್ದೆಲ್ಲ ಒಂದು ಮಾತು ಅವೆಲ್ಲ ನಡ್ಬಿಡ್ಬೇಕಿಲ್ಲ. ಏನಪ್ಪ ಅಂತಂದ್ರೆ ನಮ್ಮ ಈ BJP ಸರ್ಕಾರ ಬಂದಾಗಿಂದ ಈ ಕಳೆದ 10 ವರ್ಷಗಳಲ್ಲೇ ಈ ಹಿಂದುತ್ವದ ನೆಲೆಯಲ್ಲಿ 80-20 ಬುಲ್ಡೋಜರ್ ಇಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದರಿಂದಾಗಿ ನಮ್ಮದು ಸಾರ್ಕ್ ಅಂತ ಒಂದು ಸಂಘಟನೆ ಇದೆ. ಸಾರ್ಕ್ ಅಂತ ಸೌತ್ ಏಷ್ಯನ್ ಇವೇನು ಕಂಟ್ರಿ ಇದಾವಲ್ಲ, ಇದೆಲ್ಲ ಸಂಪರ್ಕ ಮಾಡುವ ಒಂದು ನಾವು ಸಂಘಟನೆ ಮಾಡೀವಿ. ಅದರಲ್ಲೇ ಭಾರತದ ಒಂದು ಏನು ಇದಿತ್ತು ಬೆಲೆ ನೆಲ ಇತ್ತಲ್ಲ, ಇವತ್ತು ಕಡಿಮೆ ಆಗಲಿಕ್ಕತ್ತದ ಅಂತ ತರಿಸ್ಲಿಕ್ಕತ್ತದ. ಯಾಕಂದ್ರೆ ಇವತ್ತು ನಮ್ಮಿಂದ ಬಾಂಗ್ಲಾ ದೂರಿಸಲಿಕ್ಕತ್ತದ, ನೇಪಾಳ ದೂರಿಸಲಿಕ್ಕತ್ತದ, ಶ್ರೀಲಂಕಾ ದೂರಿಸಲಿಕ್ಕತ್ತದ ರೀ, ಪಾಕಿಸ್ತಾನದ ಮೊದಲು ಇರುವ ಭೂತಾನ್ ನಮ್ಮ ಅಂಜಿಕೆಯಿಂದ ನೋಡ್ತದ, ಅದು ಚೈನಾದ ಜೊತೆ ಸಂಪರ್ಕ ಚಲೋ ಇಟ್ಕೊಂಡು ನಮ್ಮ ಜೊತೆ ದೋಸ್ತಿ ಮಾಡ್ತದೆ. ಯಾಕೆ ಚೈನಾ ಮತ್ತೆ ಮೇಲೆ ಬರಬಾರ್ದಪ್ಪ ಅಂತ, ಮತ್ತು ಚೈನಾ ಅಂತ ನಮ್ಮ ಮೇಲೆ ನಿಂತೇ ಬಿಟ್ಟದ, ಯಾವಾಗ ಬೆಳೆದು ಒಳಗೆ ಬರ್ತಾನೆ ಅಂತ. ಈಗಾಗಲೇ ಆಗಿಂದ 62 ಚೈನಾ ಇದ್ರೆ ಅಕ್ಷಯ ಚೈನಾವನ್ನು ಕಸ್ಕೊಂಡಿರ್ತಾರೆ, ಸಾಕಷ್ಟು ಜಾಗ ನಮ್ಮ ಕಸ್ಕೊಂಡಿರ್ತಾವೆ. ಆ ಕಸ್ಕೊಂಡ ಜಾಗವನ್ನು ಈ ಸಂದರ್ಭದಲ್ಲಿ ಈ ಕಳೆದ 10 ವರ್ಷಗಳು ಏನು ಮಾಡ್ಲಿಕ್ಕೆಲ್ಲಪ್ಪ, ಅಲ್ಲಿ ರೋಡ್ ಗಿಡ ಮಾಡಿ ಅದು ಫಿಕ್ಸ್ ಮಾಡ್ಕೊಳ್ಳಿತಾರ, ಅದು ನಮ್ಮದಪ್ಪ ಶಾಶ್ವತ ಅಂತೇಳಿ. ಅಷ್ಟೆಲ್ಲ ಮೊನ್ನೆ ಇವ್ನು ನೋಡಿದ್ರಿ ಗಾಲ್ವಾನದಲ್ಲೇ ನಮ್ಮ ಸೈನಿಕರನ್ನು ಒಂದು, ಮತ್ತು ನಾವು 30-40 ಕಿಲೋಮೀಟರ್ ಒಳಗೆ ಬಂದಾರಂತ ಅಲ್ಲಿ ನಮ್ಮ ಜನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಳ್ಳಿಗಳು ನಮ್ಮ ಏನಾದ್ರೆ ನಿರ್ಮಾಣ ಮಾಡ್ಕೊಳ್ತಾ ಇದ್ದಾರಾ ಚೈನೀಸರು ಅಂತೇಳಿ. ಇದನ್ನೆಲ್ಲ ನೆನಪಿಸ್ಕೊಂಡಾಗ
ನಾವು ಇಲ್ಲೇ ಏಕಾಂಗಿ ಆಗ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಹೆಚ್ಚಾದಂಥ ಹಿಂದುತ್ವ, ಅದು ನಮ್ಮ ಧರ್ಮದ ಬಗ್ಗೆ ನಮ್ಗೆ ಹೆಮ್ಮೆ ಅದ ರೀ. ಯಾರಿಂದ ಕಲಿಸಬೇಕಾಗಿಲ್ಲ, ಪ್ರತಿಯೊಂದು ಮಗು ತನ್ನ ಧರ್ಮದ ಬಗ್ಗೆ, ತನ್ನ ಜಾತಿ ಬಗ್ಗೆ ಜಾತಿ ಅಂತ ಈ ದೇಶ ಕಟ್ಟಿ ಶಾಪರ ಅಂದರೆ ಶಾಪನ ಅದು ಅದು ಸಹಿತ ಹೆಮ್ಮೆ ಅಂತ ಹೇಳ್ಬೋದು. ನಾವು ಈ ಜಾತಿಯವರು ಆ ಜಾತಿಯವರು ಅಂತ ಆದ್ರೆ ಅದು ಏನೂ ಇಲ್ಲ, ನಮ್ಮ ಆಂತರಿಕ ಸಮಸ್ಯೆ. ಅದು ಧರ್ಮದ ವಿಷಯಕ್ಕೆ ಬಂದಾಗ ಏನಂತಪ್ಪ ಅಂದ್ರೆ ಅದು ನಾವು ಓಪನ್ ಆಗಿ ಹೇಳೋಣ. ಈ ನೆನೆ ಬೇರೆ ಬೇರೆ ಧರ್ಮದವರು ಇದ್ದಾರೆ ಇಲ್ಲ, ಅವ್ರಿಗೆ ತೊಂದರೆ ಆದಾಗ ಸಹಜವಾಗಿ ಇನ್ನೊಂದು ದೇಶದಲ್ಲಿ ಇರುತ್ತಲ್ಲ ಅಂತ ಆಯಾ ಜನ, ಈಗ ಇಸ್ಲಾಂ ಸಮಾಜದಂಥವ್ರು ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಅವ್ರು ನಮ್ಮ ಬಗ್ಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಅವ್ರು ನಮ್ಮ ಜನ ಅಲ್ಲಿದ್ದಾರೆ ಆ ದೇಶಗಳು ಆಯಾ ದೇಶಗಳಲ್ಲಿ, ಅವರು ಅಲ್ಲಿ ಮೈನಾರಿಟಿ, ಅವ್ರು ಇಲ್ಲಿ ಮೈನಾರಿಟಿ ಅಂದರೆ ನಮ್ಮವ್ರು ಅಲ್ಲಿ ಮೈನಾರಿಟಿ, ಅವ್ರು ತೊಂದರೆ ಕೊಡ್ತಾ ಇದ್ದಾರೆ. ಇವತ್ತು ಬಂಗ್ಲಾದಲ್ಲಿ ನೋಡ್ರಿ ತೊಂದರೆ ಕೊಡ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ. ಇದಕ್ಕೆ ಪರಿಹಾರ ಇಲ್ಲಿ ಮತ್ತು ಮುಸಲ್ಮಾನರು ನಾವು ತೊಂದರೆ ಕೊಡೋದಂತಲ್ಲ, ನಾವು ಅವ್ರ ಜೊತೆ ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ನಮ್ಮ ದೇಶದ ಭಕ್ತರನ್ನಾಗಿ ನಾವು ಪರಿವರ್ತನೆ ಮಾಡಬೇಕಾಗಿದೆ ಅವ್ರನ್ನೆಲ್ಲ ಅಂದಾಗ ಅಲ್ಲೂ ಸಹಿತ ನಮ್ಮ ಜನಕ್ಕೆ ಗೌರವ ಸಿಗ್ತದೆ. ಅಂದರೆ ಜೀವನದ ಏನಪ್ಪ ಗಿವ್ ಆ್ಯಂಡ್ ಟೇಕ್, ಕೊಟ್ಟು ತೆಗೆದುಕೊಂಡು ಹೋಗುವಂಥದ್ದು. ಈಗ ಎರಡು ಮೂರು ದೇಶಗಳದ ನಾಲ್ಕು, ಈಗ ನಾವು ಒಂದು 7 ದಿವಸ ಇದ್ದೇವಮ್ಮ, 7 ದಿವಸ ನಾವು ಇವತ್ತು 5 ದೇಶಗಳನ್ನು ನಾವು ಇವತ್ತು ಅನಾಥರಾಗಿಬಿಟ್ಟಿವಿ. ಇವತ್ತು ಮಾಲ್ದೀವ್ಸಲ್ಲಿ ಸಹಿತ ಈಗ ನಮ್ಮ ವಿರೋಧವಾಗಿ ಇಲ್ಲಿ ಭಾವನೆಗಳು ಬೆಳೀತಾ ಇದ್ದಾವ, ನೋಡ್ತಾ ಇದ್ವಿ. ಅಲ್ಲಿ ಅಧ್ಯಕ್ಷರಿದ್ದಂಥವ ನಮ್ಮ ವಿರೋಧಿ ಇದ್ದಾನೆ, ಅಲ್ಲಿ ಇವನ್ನ ಚೈನಾಕ್ಕೆ ನೆಲೆ ಮಾಡಿಕೊಡ್ತಾ ಇದ್ದಾರೆ, ನೌಕಾ ನೆಲೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಮುಂದೆ ಇರಾನದಲ್ಲಿ ನೌಕಾ ನೆಲೆ ಆಗಿದೆ, ಪಾಕಿಸ್ತಾನದಲ್ಲೂ ಆಗಿದೆ ಸುತ್ತಮುತ್ತು. ಮುಂದೆ ಅಂದ್ರೆ ಇಲ್ಲೇ ನೀವು ಶ್ರೀಲಂಕಾಕ್ಕೆ ಬಂದು ಅಲ್ಲಿ ಒಂದು ನೆಲೆ ಮಾಡ್ಕೊಂಡಿದ್ದಾರೆ, ನೌಕಾ ನೆಲೆ ಮಾಡ್ಕೊಂಡಿದ್ದಾರೆ, ಬಾಂಗ್ಲಾದಲ್ಲೂ ಈಗ ಮಾಡ್ಕೊಂಡಿದ್ದಾರೆ. ನಾವು ಹಿಂಗೆ ಇದು ನಮ್ಮ ಅಟ್ಟರಲ್ಲಿ ಫೇಲ್ಯೂರ್ ಇಂಥ ಒಂದು ನಿರ್ಧಾರಗಳಿಂದ. ಹರ್ ಗಲ್ ತಿರಂಗ ನೀವು ಹೇಳೋ ಅವಶ್ಯಕತೆ ಇಲ್ಲ ರೀ, ನಮ್ಮ ಮನೆ ಮೇಲೆ ಹಾರಿಸ್ತೀವಿ. ನಮ್ಮ ತಿರಂಗ ನಮ್ಮ ಒಬ್ಬರದಲ್ಲ, ಬಿ ಜೆ ಪಿದು ಅಷ್ಟೇ ಅಲ್ಲ, ಕಾಂಗ್ರೆಸ್ ಅವ್ರದ್ದು ಅಷ್ಟೇ ಅಲ್ಲ, ಇಡೀ ಸಮುದಾಯ ಇದ್ದ ನಾವು ಗೌರವಿಸುವಂಥದ್ದು. ಗಾಂಧೀಜಿಯವ್ರು ಕೊಟ್ಟಂಥ ದೊಡ್ಡ ದಿನಗೆ ಧ್ವಜ ಅನ್ನುವಂಥದ್ದು. ಅದಕ್ಕಾಗಿ ಅಂಥ ವಿಷಯಗಳು ನೀವು ಸೂಕ್ಷ್ಮವಾದ ವಿಷಯ ಇರ್ತವೆ, ಅದು ಅನ್ನೋಂಗಿಲ್ಲ, ಅದ್ರ ಹಿಂದೆ ಇಂಟೆನ್ಷನ್ ಅದೇ ಇರ್ತದೆ. ಅಂದ್ರೂ ಹರಿಯನ್ ಜಗತ್ತು ನಮ್ಮನ್ನು ಅದೇ ರೀತಿಯಾಗಿ ನೋಡ್ತಾ ಇರ್ತದೆ. ಈಗ ನಮ್ಮ ಅಲ್ಪಸಂಖ್ಯಾತ ಹಿಂದೂಗಳು ಅಮೆರಿಕದಲ್ಲೇ ಆಗಲಿ, ಇನ್ನೊಂದು ದೇಶಗಳಾಗಲಿ, ಅಥವಾ ಪಾಕಿಸ್ತಾನದಲ್ಲಾಗಲಿ, ಪಾಕಿಸ್ತಾನ ಅಂತ ಮೊದಲ ವಿರೋಧ ಇಲ್ಲ, ಮತ್ತು ಬೇರೆ ಇತ್ತೀಚೆಗೆ ಬಂಗ್ಲಾದಲ್ಲಿ ಗ್ಯಾಸ್ ಚೆನ್ನಾಗಾಗಿತ್ತು. ಈಗ ಅಲ್ಲಿ ಮುರಿದು ಬಿತ್ತು. ಇವತ್ತು ಶೇಖ್ ಹಸೀನಾ ಅವರು ನಮ್ಮಲ್ಲಿ ಬರೋ ಪ್ರಸಂಗ ಬಂತು, ನಮ್ಮ ಸಮಸ್ಯೆಲ್ಲ ಗೆಳೆತನವನ್ನು ಮುರ್ಕೊಳ್ಳೋ ಅಂತಕ್ಕೆ ಬಂದಿತ್ತು. ಇದು ಆ ಬರದಾಗಿತ್ತು. ಇದು ಇಂಥವೆಲ್ಲ ದಾರಿಗೆ ಇಂಥ ಒಂದು ರಿಲೇಷನ್ಗೆ ಅಡ್ಡಗೋಡೆ ಆಗ್ತವೆ ಇವು. ಅದಕ್ಕೆ ಮೋದಿಯವರು ಇಂಥ ಒಂದು ಭಾವನಾತ್ಮಕ ವಿಷಯವನ್ನು ತೆಗೆದುಕೊಳ್ಳೋಕ್ಕಿಂತ ಈಗೇನು ನೀವು ಗಿಡ ನೆಡೋದು ಮಾಡಿರಲ್ಲ, ಇದು ಉತ್ತಮ ಮಾಡ್ರಿ ಎಲ್ಲ ಕಡೆ. ಇವಾಗ ಅವರು ಸರ್ಕಾರದ ಕಡೆಯಿಂದ ನಾವು ಆ ಯೋಜನೆ ತಗೊಂಡು ಬಂದ್ವಿ, ಈ ಯೋಜನೆ ತಗೊಂಡು ಬಂದ್ವಿ ಹೇಳೋದಕ್ಕೆ ಸಾವಿರಾರು ಗಟ್ಟಲೆ ಯೋಜನೆಗಳಿದ್ದಾವೆ ಈ 10 ವರ್ಷದಲ್ಲಿ ಮಾಡಿದಂತಹ ಯೋಜನೆಗಳು. ಲಿಸ್ಟ್ ತೆಗೆಯಕ್ಕೆ ಹೋದ್ರೆ ಅವರು ಅನೌನ್ಸ್ ಮಾಡುವಂತಹ ಯೋಜನೆಗಳನ್ನ ನೋಡಕ್ ಹೋದ್ರೆ ಸಿಕ್ಕಾಪಟ್ಟೆ ಇದಾವೆ. ಆದ್ರೆ ಆ ಯೋಜನೆಗಳನ್ನ ಜನರವರೆಗೂ ತಲುಪಿಸಿ ಅಂತ ಹೇಳಿ ಅವ್ರ ಕಾರ್ಯಕರ್ತರಿಗೆ ಹೇಳೋದಿಲ್ಲ, ಮನೆ ಮನೆಗೆ ಹೋಗ್ಬಿಟ್ಟು ಇದ್ರ ಲಾಭವನ್ನ ಪಡೆದುಕೊಳ್ಳಿ ಅಂತ ಫಲಾನುಭವಿಗಳಿಗೆ ಅಥವಾ ಆ ಒಂದು ಕ್ಯಾಟಗರಿಲಿ ಬರುವಂತ ಜನರಿಗೆ ಹೋಗ್ಬಿಟ್ಟು ತಗೊಳ್ರಪ್ಪ ಈ ತರ ನಮ್ಮ ಸರ್ಕಾರದವ್ರು ಮಾಡ್ತಾ ಇದಾರೆ, ನಮ್ಮ ಮೋದಿ ಮಾಡ್ತಾ ಇದಾರೆ, ಹೋಗಿ ತಗೊಳ್ಳಿದ್ರ ಅಂದ್ರೆ ಫಲಾನ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ ತರದ ಅಭಿಯಾನ ಏನಾದ್ರು ಬಂತು ಅಂದ್ರೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡ್ತಾರೆ, ಪ್ರತಿಯೊಂದು ಮನೆಗೂ ಹೋಗಿ ಪ್ರತಿಯೊಂದು ಕಾಲೋನಿಗೆ ಹೋಗಿ ನೀವು ಹೇಳಲೇಬೇಕು, ಅದನ್ನ ನಮಗೆ ರಿಪೋರ್ಟ್ ಬರಬೇಕು. ಯಾಕೆ ಈ ಒಂದು ಅಭಿಯಾನಗಳಲ್ಲಿ ಕೊಡುವಂತಹ ಈ ತರದ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೊಡುವಂತಹ ಟೈಮ್ನ ಸೀರಿಯಸ್ನೆಸ್ನ ಈ ತರದ ಯೋಜನೆಗಳನ್ನ ಪಡ್ಕೊಳ್ಳಿ ಅಂತ ಹೇಳಿದ್ರಲ್ಲಿ ಯಾಕೆ ಇರೋದಿಲ್ಲ ಅಂತ ಕಾರ್ಯಕರ್ತರು ಇರೋದೇ ಅದಕ್ಕಲ್ಲ. ಹೌದು, ನಿಜವಾಗಿ ದೇಶದಲ್ಲಿ 100,000 ಮೀರ ಶಾಖೆಗಳಿದ್ದಾವೆ ಆರ್ ಎಸ್ ಎಸ್ದು. ಹೌದು, ಅವರು ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಟ್ಟಿದ್ದಾರೆ. ಅವ್ರನ್ನ ಇವತ್ತು ಯುವಕರಿಗೆ ಈ ಇದರಲ್ಲಿ ನಾವು ಲೋನ್ ಕೊಡ್ತಾ ಇದ್ದೇವಪ್ಪ, ಮತ್ತೇನು ಮಾಡಿದೆ ಅನ್ಎಂಪ್ಲಾಯ್ಡ್ ಇದ್ದವ್ರನ್ನ ಸಕಲ ಜನ ಗೊತ್ತಿದ್ದಾರೆ. ಅದು ಆರ್ ಎಸ್ ಎಸ್ ಕಾರ್ಯಕರ್ತರು ಅವ್ರನ್ನ ಕರ್ಕೊಂಡು ಹೋಗಿ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿಸಿ ಅವ್ರ ಉದ್ಯೋಗ ಯಾವ್ದು ಮಾಡ್ತಾರೆ, ಉದ್ಯೋಗ ಲೋನ್ ಕೊಡಿಸುವಂಥ ಪ್ರಯತ್ನ ಮಾಡಿದ್ರೆ ನೀವು ಹೇಳಿದಂಗೆ ನಿಜವಾಗಿಯೂ ಒಂದು ದೊಡ್ಡ ಸಾಧನೆ ಆಗ್ತದೆ. ಇವತ್ತು ಸ್ವತಃ ನಾವು ನಮ್ಮ ಮಕ್ಕಳನ್ನ ಬ್ಯಾಂಕಿಗೆ ಹೋಗಿ ಅಡ್ಡಾಡಿಸಿದ್ರು ಸಹಿತ ತಿರುಗಾಡಿಸಿದ್ರು ಸಹಿತ ಲೋನ್ ಕೊಡದೆ ಬರುವಂಥದ್ದು ಅನೇಕ ನಾವು ನೋಡಿದ್ದೀವಿ. ಈವನ್ ಎಜುಕೇಷನ್ ಲೋನ್ ಕೊಡಬೇಕಾದ ಸೆಕ್ಯೂರಿಟಿ ಕೇಳ್ತಾ ಇರ್ತಾರೆ. ಅಂದಾಗ ಇಲ್ಲಿ ಇಂಥ ಒಂದು ಡೆವಲಪಿಂಗ್ ಸಲುವಾಗಿ ನೀವು ಹೇಳ್ತಾ ಇದ್ದೀರಲ್ಲ, ಅಷ್ಟು ಕೊಟ್ಟು ಕೊಟ್ಟಿವಿ, ಇಷ್ಟು ಕೊಟ್ಟಿವಿ, ಇಷ್ಟು ದಿನ ಕೊಟ್ಟಿವಿ, ಯಾರು ತೊಗೊಂಡವರು ಲಿಸ್ಟ್ ಯಾರು ಅವರು, ಅವ್ರು ಬಿಡುಗಡೆ ಮಾಡಿರೋ ಹೊರಗೆ ಹಿಂದಿಂದವ್ರು ಬಿ ಏರಿದ ತೊಗೊಂಡಿರೋ ಇದು ಕೊಟ್ಟಿದ್ದೆ ನಾವು ಅಂತ ಇಲ್ಲಿ ನೋಡಿದರೆ ಮತ್ತೆ ಯಾರೋ ಅಧಿಕಾರಿಗಳ ಶಾಹಿಗೆ ಸಂಬಂಧಿಸಿದವರು, ರಾಜಕೀಯಕ್ಕೆ ಸಂಬಂಧಿಸಿದವರು, ಬಂಡವಾಳ ಇದ್ದಂಥವ್ರು ಅವ್ರಿಗೆ ಹೋಗಿದ್ದಾರೆ ನೋಡೋದು. ಅತ್ಯಂತ ಇವತ್ತು ಅನ್ನಪಾಡಿದಂಥ ಬಡ ಮಕ್ಕಳಿಗೆ ಆ ಲೋನ್ ತೊಗೊಳ್ಸೋದ್ ಕಷ್ಟ ಆಗಿಬಿಟ್ಟದೆ. ಯಾಕಂದ್ರೆ ಪ್ರತಿಯೊಂದು ಬ್ಯಾಂಕ್ನವರು ಬ್ಯಾಂಕ್ ಮ್ಯಾನೇಜರ್ ಮೊದಲು ಏನು ಕೇಳ್ತಾರೆ, ಎಜುಕೇಷನ್ ಲೋನ್ ನೀವು ಕೇಳೋಕೆ ವಿದೌಟ್ ಸೆಕ್ಯೂರಿಟಿ ಕೊಡ್ಬೇಕು ಅವ್ರಿಗೆ, ಅದು ಸೆಕ್ಯೂರಿಟಿ ಇಲ್ಲದೆ ಆ ಬ್ಯಾಂಕರ್ ಇಲ್ಲಿವರಿಗೆ ಕೊಟ್ಟಿದ್ದಾರೆ. ಒಂದಿಷ್ಟು ಎಕ್ಸಾಂಪಲ್ ಬಿಡುಗಡೆ ಮಾಡಲಿ, ಆ ಒಂದು ಜನ ಅವ್ರು ಕೊಟ್ಟಿದ್ರೆ ಆ ದುಡ್ಡು ಇದ್ದಂಥವ್ರು ಕೊಟ್ಟಿರ್ತಾರವ್ರು, ಶ್ರೀಮಂತರಿಗೆ ಕೊಟ್ಟಿರ್ತಾರೆ. ಆ ಬಡವರಿಗೆ ಕೂಲಿಕಾರರ ಮಕ್ಕಳಿಗೆ ಇನ್ನೊಬ್ರಿಗೆ ಕೊಡೋದು ಭಾಳ ಭಾಳ ಫೇಲ್.
ಸುಮ್ಮನೆ ಎಕ್ಸಾಂಪಲ್ಸ್ ಒಂದು ತೋರಿಸೋಣ ತೋರಿಸ್ತಿರ್ತಾರೆ ಅಷ್ಟವೇನ, ಅವ್ರಿಗೆ ಮುಟ್ಟಿಲ್ಲ. ಒಂದ್ರೆ ಮುಟ್ಟಿದ್ರೆ ಇವತ್ತು ಈ ಸ್ಥಿತಿ ಇರ್ತಾರೆ. ಮತ್ತು ಇನ್ನೊಂದು ಏನೋ, ನಾವು ಕಳೆದ 10 ವರ್ಷ ನೋಡ್ತಾ ಇದ್ವಿ ಸರ್ಕಾರದ್ದು ಅಡ್ವರ್ಟೈಸ್ ಸಾಕಷ್ಟು ಮಾಡ್ತಾರೆ, ಏನು ಯೋಜನೆ ಮಾಡಿದಾರಲ್ಲ ಅದನ್ನು ಮ್ಯಾಕ್ಸಿಮಮ್ 60% ಬಟ್ 60% ಅಂತ ಮಿನಿಮಮ್ ಅಡ್ವರ್ಟೈಸ್ ಖರ್ಚು ಮಾಡಿಬಿಟ್ಟಿದ್ದಾರೆ ರೀ. ಈ ಮೀಡಿಯಾ ಹೌಸ್ ಇರ್ಬೋದು, ಪೇಪರ್ಸ್ ಇರ್ಬೋದು, ಡೈಲಿ ಪೇಪರ್ಸ್ ಇರ್ಬೋದು, ಎಲ್ಲನೂ ಅಥವಾ ವೀಕ್ಲಿ ಇರ್ಬೋದು, ಎಲ್ಲದಕ್ಕೂ ಮಾಸ್ ಮೀಡಿಯಾಗೂ ಕೊಟ್ಟಿದ್ದಾರೆ, ಜೊತೆ ಪ್ರಿಂಟ್ ಮೀಡಿಯಾಗೂ. ಬರೀ ಅಡ್ವರ್ಟೈಸ್ ದುಡ್ಡು ಕೊಡೋದು, ಗಂಗಾ ಸ್ವಚ್ಛ ಮಾಡ್ತೀವಿ, ಏನು ಎಷ್ಟು ಅಭಿಯಾನ ಮಾಡಿದ್ರು, ಏನು ಮಾಡಿದರು, ಅದ್ರಾಗ ಏನಿಲ್ಲಪ್ಪ ಅಂದ್ರೆ ಒಂದು 100 ಕೋಟಿ ರೂಪಾಯಿ ಇಟ್ಟಿದ್ರೆ ಅದರ ಹೆಚ್ಚು 50-60 ಕೋಟಿ ರೂಪಾಯಿ ಬರೀ ಪ್ರಚಾರಕ್ಕೆ ಖರ್ಚು ಮಾಡಿದ್ರು. ಆದರೆ ಸ್ವಚ್ಛ ಆಗ್ತಿದ್ರೆ ಗಂಗಾ ಇವತ್ತಿಗೆ 100 ಸ್ಮಾರ್ಟ್ ಸಿಟಿಗಳ ಬಗ್ಗೆ ಮಾತಾಡಿ ಮಾತ್ರ ಇನ್ನೂ ಮಾತಾಡ್ತಾರೆ, ಅದು ಇನ್ನೂ ಸುಲಭ ಇದೆ. ಅವ್ರು 1 ಸಿಟಿ ಹೋಗ್ಬೇಕು ಕಂಪ್ಲೀಟ್ ಆಗಿದೆ ಪರಿಶೀಲಿಸ್ತಕ್ಕಂಥದ್ದು, ನಿಮಗೆ ಎಲ್ಲ ರೆಕಾರ್ಡ್ ನೋಡಿರಿ ನೀವು, ಯಾವ ಸಿಟಿ ಹೋಗ್ಬೇಕು ಕಂಪ್ಲೀಟ್ ಆಗಿದೆ, ಇದು ಇಟ್ ಈಸ್ ಸ್ಮಾರ್ಟ್ ಸಿಟಿ, ನಾವು ಯಶಸ್ವಿ ಆಗಿದ್ದು ಹೇಳುವಂಥ 1 ಸಿಟಿ ತೋರಿಸಲ್ರಿ, ಇನ್ನೂ ನಡೆದ್ರಿ ವರ್ಕ್ ಅಂತ ಹೇಳ್ತಾರೆ, ಇನ್ನೂ 8 ವರ್ಷ ಇನ್ ಮತ್ತೆ 5 ವರ್ಷ ಮರಳಿ 5 ವರ್ಷ ಬಂತು. ಹೀಗಾಗಿ ಜನ ಇವ್ರ ಮೇಲೆ ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ. ಇಲ್ಲ 10 ವರ್ಷ ಟ್ರಯಲ್ ಪೀರಿಯಡ್ ಆಗಿತ್ತಲ್ವಾ, ಅಂದ್ರೆ ಅವ್ರಿಗೆ ಅದನ್ನ ಅಂದ್ಬಿಟ್ರು, ಈಗ ನಾ ತೋರಿಸಿದ್ದು ಟ್ರಯಲ್ ಅಂತ 10 ವರ್ಷ ತೋರಿಸ್ ಅಂದ್ರೆ ಇನ್ನು ಟ್ರೇಲರ್ ತೋರಿಸಿರಿ, ಈಗ ಇನ್ನು ಮುಂದೆ ಸಿನಿಮಾ ಯಾವ್ದು ತೋರಿಸ್ತಾರೆ ನೀವು, ಟ್ರೇಲರ್ಗೆ 10 ವರ್ಷ ಆದ್ರೆ ಸಿನಿಮಾಗೆ 8 ವರ್ಷ. ಒಬ್ಬ ವ್ಯಕ್ತಿ ಅಥವಾ ಯಾರೋ ಒಬ್ಬ ಕ್ರಿಮಿನಲ್ ಒಂದು ಕ್ರೈಮ್ ಅನ್ನ ಮಾಡಿದ್ರೆ ಅಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಅಥವಾ ಅವ್ರಿಗೆ ಸಂಬಂಧಪಟ್ಟಂಥವ್ರು, ಅವ್ರ ರಿಲೇಟಿವ್ಸ್, ಬಿ ಜೆ ಪಿ ಕಾರ್ಯಕರ್ತರು, ಸಾಕಷ್ಟು ಜನ ಪಾಲಿಟಿಷಿಯನ್ಸ್ ಎಲ್ಲ ಓಡ್ ಬರ್ತಾರೆ ಆತನನ್ನ ಕಾಪಾಡೋದಕ್ಕೆ. ಇದೇ ತರಹ ಒಬ್ಬ ವ್ಯಕ್ತಿಯನ್ನ ಎಂಪ್ಲಾಯನ್ನಾಗಿ ಮಾಡೋದಕ್ಕೆ, ಒಬ್ಬ ಇಂಡಿಪೆಂಡೆಂಟ್ ಮನುಷ್ಯನನ್ನಾಗಿ ಮಾಡೋದಕ್ಕೆ ತಗೊಳ್ಳೋ ನಮ್ಮ ಸರ್ಕಾರ ಈ ಥರ ಒಂದು ಯೋಜನೆ ಕೊಟ್ಟಿದೆ, ತಗೋ, ಇದರಿಂದ ಉಪಯೋಗ ಪಡ್ಕೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋ, ಆಮೇಲೆ ನಮ್ಮ ಪಕ್ಷಕ್ಕೇನೋ ನೀನು ಮಾಡು, ಇನ್ನೂ 4 ಜನರಿಗೆ ಸಹಾಯ ಮಾಡು ಅನ್ನುವಂತಹ ಮಾತು ಇವ್ರ ಬಾಯಲ್ಲಿ ಇನ್ನೂರಿಗೂ ಕೂಡ ಯಾರೂ ಕೇಳಿಲ್ಲ. ಆ ಒಬ್ಬ ಕ್ರಿಮಿನಲ್ನ ಉಳಿಸೋದ್ರಲ್ಲಿ ಇರುವಂತಹ ಆಸಕ್ತಿ ಒಬ್ಬ ಸಾಮಾನ್ಯ ಮನುಷ್ಯನನ್ನ ಸ್ವತಂತ್ರ ವ್ಯಕ್ತಿಯನ್ನಾಗಿ, ಅಂದ್ರೆ ತನ್ನ ಕಾಲದಲ್ಲಿ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಆಸಕ್ತಿ ತೋರಿಸೋದಿಲ್ಲ ಇವರು. ಅದು ಯಾಕೆ ಅಂತ ಗೊತ್ತಿಲ್ಲ, ಇವ್ರ ಗತ್ತು ಕಡಿಮೆ ಆಗತ್ತೆ ಅಂತನ ಅಥವಾ ಇವರ ಒಂದು ಹೋಲ್ಡ್ ಕಡಿಮೆ ಆಗತ್ತೆ ಅಂತನ ಗೊತ್ತಿಲ್ಲ. ಆದ್ರೆ ಇವ್ರ ಹಿಂದೆ ಜೈಕರ ಹಾಕೊಂಡು ಹೋಗ್ಬೇಕಲ್ಲ ಬಿರಿಯಾನಿ ಪ್ಯಾಕೆಟ್ಗೆ, ಸೊ ದಟ್ ಅಂತವ್ರು ಕಾಯ್ಕೊಂಡಿರ್ತಾರ ಏನೋ ಗೊತ್ತಿಲ್ಲ ಇವರು. ಇನ್ನು ನೆಕ್ಸ್ಟ್ ಸರ್, ಒಂದು ಯೋಜನೆಯ ಭಾಗ ಸೂರ್ಯಘರ್ ಅನ್ನುವಂಥದ್ದು, ಅಂದ್ರೆ ಉಚಿತವಾಗಿ ವಿದ್ಯುತ್ ಕೊಡ್ತೀವಿ ಸೋಲಾರ್ನ ಯೂಸ್ ಮಾಡಿಕೊಂಡು ಅಂತ, ಅದನ್ನ ಈಗ ಚಿಕ್ಕಮಗಳೂರಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಕೆಲವೊಂದಿಷ್ಟು ಮನೆಗಳಲ್ಲಿ. ಅದು ಇವಾಗ ಯಶಸ್ವಿ ಆಗಿದೆ ಅಂತ ಹೇಳಿ ಜೋರ್ದಾರ್ ಪ್ರಚಾರ ನಡೀತಾ ಇದೆ. ಒಂದು ರಾಜ್ಯದ ಒಂದು ಜಿಲ್ಲೆಯ ಒಂದು ಸಣ್ಣ ಭಾಗದಲ್ಲಿ ಅನುಷ್ಠಾನಗೊಳಿಸಿದಂತಹ ಆ ಯೋಜನೆ ಇಷ್ಟು ದೊಡ್ಡದಾಗಿ ಪ್ರಚಾರ ಮಾಡೋದು ಬೇಕಾ ಅಂತ ನೋಡ್ರಿ. ಇಲ್ಲಿವರೆಗೆ ಈ ಬಿ ಜೆ ಪಿ ಗರೇನ್ರಿ ಅಥವಾ ಆರ್ ಎಸ್ ಎಸ್ ಗರೇನ್ರಿ, ಇವನು ಕಾಂಗ್ರೆಸ್ ಇಗರು ಸೇರಿ, ಇವರು ಯಾರೂ ಬೇರೆ ಬೇರೆ ಅಲ್ಲ, ಮುಖವಾಡ ಅಷ್ಟೇ ಬಂದು ನಾವು ಕಾಂಗ್ರೆಸ್ ಪ, ನಾನು ಬಿ ಜೆ ಪಿ ಪ, ನಾ ಆರ್ ಎಸ್ ಎಸ್ ಎಲ್ಲರೂ ನೋಡ್ರಿ ಇವ್ರು ಯಾರು. ಈಗ ಒಬ್ಬ ಶ್ರೀಮಂತ ಏನು ಮಾಡ್ತಾರೆ, ವರ್ಷದಾಗ ಒಂದು ಹಬ್ಬದಾಗ ಎಲ್ಲರಿಗೂ ಊಟ ಹಾಕ್ತಾರೆ ಇಡೀ ಊರಿಗಿನ, ಅದ್ರ ವರ್ಷನ ಮಾತಾಡ್ತಾರೆ. ಆದ್ರೆ ದಿನನಿತ್ಯ ಊಟ ಅವ್ರು ಸ್ವತಃ ಗಳಿಸ್ಕೊಂಡು ಮಾಡುವಂಥ ವ್ಯವಸ್ಥೆ ಅಂತಾರಾಗ್ತಾ ಇರಲ್ಲ. ಇದೇನಂತೆ ನೀವು, ಇದು ಈ ರೀತಿ ಇತ್ತಂತವ್ರು, ಯಾವ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ, ಇವರು ಅದು ಒಂದೇ, ಎಲ್ಲರೂ ಒಂದೇ, ಇವರು ಒಂದೇ ನಾಣ್ಯದ ಹಲವು ಮುಖಗಳು ಇವರು ಎಲ್ಲರೂ. ಅದಕ್ಕೆ ನಾವು ಇವತ್ತು ಕೇಳ್ತಾ ಇರ್ತೀವಿ, ಅದೆಲ್ಲ ಬೇಕಾಗಿಲ್ಲಪ್ಪ ನೀವೆಲ್ಲರೂ, ನೀವು ಈಗ ನಮಗೆ ನೀವು ಮಾಡಬೇಕಾಯ್ತು ಬಂದಿದ್ದು, ಇಲ್ಲಿಯ ರೈತರಿಗೆ ಅವನು ಮಾರ್ಕೆಟ್ ಕೊಡಿಸ್ರಿ, ಮಿನಿಮಮ್ ಅವ್ರಿಗೆ ಏನು ಸಪೋರ್ಟಿಂಗ್ ಪ್ರೈಸ್ ಐತಿ ಅದು ಸುಮಾರು ವ್ಯವಸ್ಥೆ ಮಾಡಿ. ಅಷ್ಟು ಮಾಡಿ ಇಡೀ ರೈತ ಸಮುದಾಯ ಇರ್ತದನ್ನಲ್ಲ, ನೀವು ನಮಗೆ ಸಬ್ಸಿಡಿ ಕೊಟ್ಟು, ಸಬ್ಸಿಡಿದಾಗ ಬೀಜ ಕೊಟ್ಟಿನಿ, ಆ ಔಷಧ ಕೊಟ್ಟಿನಿ, ಗೊಬ್ಬರ ಕೊಟ್ಟಿನಿ ಅಂತ ಏನು ಅವಶ್ಯಕತೆ ಇಲ್ಲ ಕೊಡೋದು. ಯಾಕಂದ್ರೆ ಒಂದು 10,000 ರೂಪಾಯಿ ಇವತ್ತು 1,000 2,000 ರೇಟ್ ಮಾಡಿ, ನಿಮ್ಮ ಮೇಲೆ ಒಂದು 200 ರೂಪಾಯಿ ಬಿಟ್ಟು ಮತ್ತೆ 200 ರೂಪಾಯಿ ಬಿಡಿ ಅಂತ ಅವಶ್ಯಕತೆ ಇಲ್ಲ. ಅದಕ್ಕಿಂತ ಬೆಸ್ಟ್ ಅಂದ್ರೆ ನೀವು ಇದ್ದಂತ ಅವ್ರು ಮಾರ್ಕೆಟ್ ಕೊಡ್ರಿ, ಅವ್ರಿಗೆ ತಾವು ಬೆಳೆದ ಬೆಲೆ ಎಷ್ಟು ಖರ್ಚಾಗಿದೆ, ಭೂಮಿ ಖರ್ಚು ಎಷ್ಟು ಹೋಗಿದೆ, ಮತ್ತು ಲಾಭ ಅದ್ರ 50% ಹಾಕಿ ಕೊಟ್ರಪ್ಪ ಅಂತಂದ್ರೆ ಅವ್ರು ಬದುಕ್ತಾರೆ ರೀ. ಮಾರ್ಕೆಟ್ ರೇಟ್ ತಕ್ಕಂಗೆ ಅವ್ರಿಗೆ ದುಡ್ಡು ಬರ್ತದೆ, ಅವ್ರು ಬದುಕ್ತಾರೆ. ಮತ್ತು ಈ ದೇಶದ ಮೇನ್ ಉದ್ಯೋಗನ ಅಗ್ರಿಕಲ್ಚರ್, ನೀವು ಅವ್ನ ನಡನ ಮುರ್ತಾರೆ, ಅವಾಗ ಲಾಭ ಇಲ್ಲದಂಗೆ ಮಾಡಿಬಿಟ್ಟಿರಿ. ನಾವೆಲ್ಲರೂ ಊಟ ಮಾಡ್ತು ಮಾಡೋದು, ನಾವು ಬದುಕಿದ್ದು ಅವನಿಂದ, ಅವನ ಪುಣ್ಯದಿಂದ. ಆದರೆ ಅವಾಗ ನಾವು ಮಾರ್ಕೆಟ್ ಕೊಡ್ತಾ ಇಲ್ಲ. ಆದರೆ ಕೆಲವೇ ಕೆಲವು ಯಾರೋ ಶ್ರೀಮಂತರು, ಇವರು ಅದು 100 ಎಕರೆ ಇದ್ದಂಥವ್ರು, ಅವ್ರಿಗೆ 100 ಎಕರೆ ಅಲ್ಲೂ ಲಾಸ್ ಇರ್ತದೋ ಅದ್ರ ಕಂಡು ಬರೋದ್ರ ಕಣ್ಣಿಗೆ. ಯಾಕಪ್ಪ ಅಂದ್ರೆ 100 ಎಕರೆಯಿಂದ ಬರೋದ್ರೆ 100 ಜನ ದುಡಿತಾ ಇರ್ತಾರೆ, ಒಟ್ಟು ಶ್ರಮದ ಬೆಲೆ ಬರ್ತಿರ್ತದೆ, ಇವು ಒಬ್ಬಗೆ ಬರ್ತಿರ್ತದೆ, ಅದಕ್ಕೆ ಲಾಭ ಬಳಸೋದು ಅವಾಗ. ಆದರೆ ಒಂದೇ 1 ಎಕರೆ 4 ಎಕರೆ ನೀವು ತೊಗೊಂಡು ಮಾಡಿದರೆ ಫುಲ್ಲು ಲಾಸ್ ಆಗಿರ್ತಾನೆ. ನಾನು ಹೇಳೋ ಉದ್ದೇಶ ಅಂದರೆ ಮಾರ್ಕೆಟ್ ಕೊಡ್ರಿ ರೈತರಿಗೆ, ಮತ್ತು ಎಮ್ ಎಸ್ ಪಿ ಕೊಡ್ರಿ, ಜೊತೆಗೆ ಎಲ್ಲ ಇಡೀ ದೇಶದ ನೋಡಿರಿ ಟ್ಯಾಕ್ಸ್ ಯಾರು ತೊಗೊಳ್ತೀರಿ ನೀವು, ಎಷ್ಟೋ 100,000 ಕೋಟಿ ರೂಪಾಯಿ ನೀವು ಬರ್ತದೆ
ಟ್ಯಾಕ್ಸ್ ಪ್ರತಿ ವರ್ಷ. ಒಂದು ರಾಜ್ಯ 4,00,000-3,00,000 crore ಬರ್ತದೆ ಇಡೀ ದೇಶದ. ನಾವು ಹಂಗೆ ಸಹಜ ಲೆಕ್ಕ ಹಾಕಿ 2,50,000 ಇಡೋದು ಸಹಿತ ಒಂದು 60-70 lakh ತನಕ 100,00,000 crore ತನಕ ನಿಮ್ಗೆ ಟ್ಯಾಕ್ಸ್ ಬರ್ತದೆ. ಅದರಲ್ಲಿ ಫ್ರೀ ಎಜುಕೇಷನ್ ಮತ್ತು ಫ್ರೀ ಮೆಡಿಸಿನ್ನ, ಅದ್ರ ಜೊತೆಗೆ ಈ ಬೆಂಬಲ ಬೆಲೆ, ಈ 3 crore ಇದೆ ಉದ್ಧಾರ ಆಗ್ತದೆ ರೀ, ಸಿಂಪಲ್ ಆಗ್ತದ. ಅದನ್ನ ಯಾಕೆ ನೀವು ಮಾಡ್ತಾ ಇಲ್ಲ? ಅದನ್ನ ಅಡ್ವಾನ್ಸ್ ಸಾಕಷ್ಟು ಮಾಡಿದ್ರಿ, ಅದು ಮಾಡ್ತಾ ಇಲ್ಲ. ಮತ್ತು ಅದೊಂದು ಅಗ್ರಿಕಲ್ಚರ್ ಹೋದ ಈ ಥರ ತುರುಗಾಗಿ ನಿಂತಿದ್ರಿ. ಇವತ್ತು ಕಂಪ್ನಿಗಳೊಳಗ ಅಂದರೆ ಓಪನ್ ಮಾರ್ಕೆಟ್ ತುರುಗ್ತಾ ಇದ್ದೀರಿ, ನೀವು ಬೆಳೆ ಬೆಳೀರಿ, ನಾವು ರೇಟ್ ಕೊಡ್ತೀವಿ ನಿಮಗಂತೆ, ನಾವು ಗೊಬ್ಬರನೂ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಬೆಳೆ ಬೆಳೀರಿ, ಅದಕ್ಕೆ ಬೆಲೆ ಕೊಡ್ತೀವಿ ಅಂತೆ. ಅಂದ್ರೆ ಇಲ್ಲಿ ಬೆಳೆದ ಬೆಳೆಯನ್ನ ಗೋಡೌನ್ದಲ್ಲಿ ಹೋಗ್ಕೊಂಡು ನಮ್ಮ ಮನಸ್ಸಿಗೆ ಯಾವ ಬೇಕೋ ಆಗ ಮಾರ್ತಾ ಹೋಗುವಂತ ಒಂದು ವ್ಯವಸ್ಥೆ ಮಾಡಿಕೊಂಡ ಪೂರ್ತಿ. ನೀವು ರೈತನ ಏನು ಮಾಡಿಬಿಡೋದಪ್ಪ ಅಂತಂದ್ರೆ ಗುಲಾಮಪ್ಪ ಆಳ ಹಮಾಲ ಇಷ್ಟು ಮಾಡಬೇಕಾಗಿದ್ದಾರೆ. ಅದಕ್ಕೆ ಇದೆಲ್ಲ ಮಾಡಲಾರ್ದ ನೀವು ಮಾಡಬೇಕಾಗಿದ್ದು ಹರ್ ಘರ್ ತನ್ನ ಕಾರ್ಮಿಕ ನಿಲ್ಲುವಂಥದ್ದು ಮಾಡಿರಿ, ನಿನ್ನ ಡಿಪೆಂಡ್ ಮಾಡಿರಿ. ಅದು ತನ್ನ ತನಗೆ ಅವ್ರು ಹಿಡ್ಕೊಂಡು ಹೇಳ್ತಾರೆ, ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ತಾಯಿ ನಾವು ಜಬ್ಬರ್ ಮಾಡೋದು ಗೊತ್ತದೆ, ನಮ್ಮ ತಾಯಿ ಬೇಕು ಗೌರವ ನಮಗೆ ಎಲ್ಲರಿಗೂ ಅದು, ಯಾರಿಗೂ ಇಲ್ಲ ಅಂತಲ್ಲ. ಯಾರು ಯಾವ ಮನೇಲಿ ಹುಟ್ಟು ಬೆಳೆದಿರ್ತಾರೆ ಆ ಮನೆ ಬಗ್ಗೆ ಗೌರವ ಇರ್ತದೆ, ಪ್ರೀತಿ ಇರ್ತದೆ, ವಿಶ್ವಾಸ ಇರ್ತದೆ. ಎಕ್ಸಾಕ್ಟ್ಲಿ. ಹರ್ ಘರ್ ತಿರಂಗ ಅನ್ನೋದಕ್ಕಿಂತ ಹರ್ ಘರ್ ರೋಜ್ಗಾರ್ ಅನ್ನೋ ತಗೊಂಡ್ಬರ್ಬೇಕಾದ್ರೆ ಈ ಅಭಿಯಾನ ಶುರು ಆಗ್ಬೇಕು ಅಂತ ಆಗ್ಬೇಕು. ಓಕೆ ಸರ್, ಇವಾಗ ರೈತರ ಬಗ್ಗೆ ಮಾತನಾಡಿದ್ರಿ. ರೈತರಿಗೋಸ್ಕರನೆ ನಾವು ಸಿಕ್ಕಾಪಟ್ಟೆ ಸಾಲಗಳನ್ನೆಲ್ಲ ಕೊಡ್ತಾ ಇದ್ದೀವಿ, ಸ್ಟೂಡೆಂಟ್ಸಿಗೆ ಸಾಲ ಕೊಡ್ತಾ ಇದ್ದೀವಿ, ಅನ್ಎಂಪ್ಲಾಯ್ಮೆಂಟ್ಸಿಗೆ ನಾವು ಸಾಲನ ಕೊಡ್ತಾ ಇದ್ದೀವಿ. ಹೀಗಾಗಿ ಇತ್ತಫಾಕ್ ಅನ್ನೋ ಹಾಗೆ, ಒಂದು ಕೋಇನ್ಸಿಡೆನ್ಸ್ ಅನ್ನೋ ಹಾಗೆ, ನಿನ್ನೆ ತಾನೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ನಿರ್ದೇಶಕರು ಬೋರ್ಡ್ ಕಮಿಟಿಯವರೆಲ್ಲ ಸೇರಿಕೊಂಡು ಒಂದು ಚರ್ಚೆಯನ್ನು ನಡೆಸ್ತಾರೆ, ಒಂದು ಸಭೆಯನ್ನು ನಡೆಸ್ತಾರೆ. ಆ ಸಭೆಯಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ಮುಖ್ಯವಾದ ಕೆಲಸ ನಮ್ಮ ಬ್ಯಾಂಕ್ದ ಎರಡು, ಒಂದು ಠೇವಣಿ ಸಂಗ್ರಹ, ಮತ್ತೊಂದು ಸಾಲ ಕೊಡೋದು. ಈ ಬಾರಿ ಅಂದ್ರೆ ಈ ಕೆಲವೊಂದಿಷ್ಟು ವರ್ಷಗಳಲ್ಲಿ ಸಾಲ ಕೊಡೋದು ಜಾಸ್ತಿ ಆಗ್ಬಿಟ್ಟಿದೆ, ಹಿಂಗಾದ್ರೆ ಬ್ಯಾಂಕ್ಗಳಿಗೆ ಲಾಸ್ ಆಗುತ್ತೆ, ಎಂಪ್ಲಾಯ್ಸ್ಗೂ ಕೂಡ ತೊಂದರೆ ಆಗುತ್ತೆ ಅನ್ನುವಂಥದ್ದು, ಠೇವಣಿ ಸಂಗ್ರಹ ಜಾಸ್ತಿ ಆಗುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ. ಹಾಗಾದ್ರೆ ಸರ್ಕಾರ ಹೇಳೋ ರೀತಿಯಲ್ಲಿ ನಿಜಕ್ಕೂ ಅಷ್ಟೊಂದು ಸಾಲ ಜನ ಪಡೆದುಕೊಳ್ತಾ ಇದ್ದಾರ? ಇದ್ರ ಅರ್ಥ ಏನು ಅಂತ? ಈ ಕಳೆದ ನೀವು 10 ವರ್ಷಗಳಲ್ಲೇ ಜನಸಾಮಾನ್ಯ ಎಷ್ಟು ಸಾಲ ಸಿಕ್ಕೋದೋ ಗೊತ್ತಿಲ್ಲ. ಆದ್ರೆ ಈ ದೇಶದ ಕಾರ್ಪೊರೇಟ್ಗಳಿಗೆ 16,00,000 crore ಸಾಲ ಸಿಕ್ಕದ, ಅದು ರಿಟರ್ನ್ ಅಪ್ಪು ಆಗ್ಯದ, ಅದು ಸೂಟು ಮಾಡಿದಾರೆ ಅದನ್ನು. 16,00,000 crore ಅಂದಾಗ ಲಾಸ್ ಆಗದೆ ಏನು ಮಾಡ್ತದೆ ಅದಕ್ಕೆ ಬ್ಯಾಂಕು? ಬ್ಯಾಂಕಿಗೆ ಯಾರು ದುಡ್ಡು ಕಟ್ಟಬೇಕು ಮಾಡಬೇಕು ಅನ್ನೋರಿಗೆ, ಅವ್ರಿಗೆ ಮಾರ್ಕೆಟೇ ಇಲ್ಲ. ಅವ್ರ ಕೈ ದುಡ್ಡಿದ್ರೆ ಬ್ಯಾಂಕಲ್ಲಿ ಇಡ್ತಾರೆ ಅವರು, ಅವ್ರ ಕೈ ದುಡ್ಡು ಇಲ್ಲಂದ್ರೆ ಹೆಂಗೆ ಹೋಗಿ ಇಡ್ತಾರೆ ಬ್ಯಾಂಕ್ದಲ್ಲೇ? ಇದ್ದ ದುಡ್ಡನ್ನು ಸಹಿತ ಮಿಡಲ್ ಕ್ಲಾಸು ಹೈಯರ್ ಮಿಡಲ್ ಕ್ಲಾಸ್ ಜನ ಏನು ಇಟ್ಟಿರ್ತಾರೆ ಆ ದುಡ್ಡು ಸಹಿತ ಈ ಕಾರ್ಪೊರೇಟ್ಗಳಿಗೆ ಲೋನ್ ಹಾಕ್ಕೊಂಡಿದ್ದಾರೆ. ಆ ಲೋನ್ ಹಳ್ಳಿ ಬಂದಿಲ್ಲ, ಮತ್ತು ತುಂಬವ್ರು ಇಲ್ಲಿದೆ ಅದನ್ನು. ಹೀಗಾಗಿ ಅಲ್ಲಿ ಲಾಸ್ ಕಾಣ್ತದೆ ಅದು. ಇವತ್ತು ನಮ್ದು ಏನಪ್ಪ ಅಂದ್ರೆ ಇನ್ನೊಂದು 5 ವರ್ಷದಲ್ಲೇ ನಮ್ಮ ಟೋಟಲ್ ಏನಪ್ಪ ಅಂದ್ರೆ ಏನು ನಮ್ದು ಟೋಟಲ್ ನಮ್ದು ಬಜೆಟ್ಟು ಜೊತೆಗೆ ಸಾಲ ಎರಡು ಈಕ್ವಲ್ ಆಗುವಂಥದ್ದು. ಎರಡು ಈಕ್ವಲ್ ಆದಪ್ಪ ಅಂದ್ರೆ ನಾವು ಯಾವ ಗ್ರೌಂಡ್ ಮೇಲೆ ಅವ್ರು ಸಾಲ ಮರಳಿಸೋದು? ನಮಗೆ ತಿನ್ನೋದಕ್ಕೆ ಗಂಟಿಲ್ಲ, ಅಂದಾಗ ಸಾಲ ಹೆಂಗೆ ಮಾಡಿಸೋರು ನೀವು? ಹೀಗಾಗಿ ಇನ್ನು ಮುಂದಿನ 5-10 ವರ್ಷಗಳಲ್ಲಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಆಗಿರ್ಬೋದು, ಮತ್ತದಾಗಿರ್ಬೋದು, ನಮ್ಗೆ ಸಾಲ ಕೊಡೋದು ಬಂದು ಮಾಡ್ಬೋದು. ಇಲ್ಲಿ ಇಲ್ಲ ಇಲ್ಲ ಮುಟ್ಸಾಕಿರ್ಗಳು ಏನದ ಆ ಪರಿಸ್ಥಿತಿ ನಾವು ಬಂದು ನಿಂತಿದ್ದೀವಿ. ಇವತ್ತು ಜಿ ಡಿ ಪಿ ಅಂತ ಕರಿತೀವಿ, ಜಿ ಡಿ ಪಿ ಮತ್ತು ಲೋನ ಎರಡು ಈಕ್ವಲ್ ಆಗ್ತಾವೆ. ಭಾಳ 5 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು. ಈಗ 201,00,000 crore ಸಾಲ, ಅದು ಈಗ 6 ತಿಂಗಳ ಹಿಂದಿನ ಮಾತು. 201,00,000 crore ಸಾಲ ನಾವು ಮಾಡಿದ್ವಿ ಐ ಎಮ್ ಎಫ್ ಪ್ರಕಾರ. ನಮ್ಮ ಇಂಡಿಯನ್ ಗೌರ್ಮೆಂಟ್ ಪ್ರಕಾರ 168,78,00,000 crore ಮಾಡಿವಿ ಅಂತ ಹೇಳ್ತಾರೆ ಅವರು. ಎಷ್ಟು ಕಡಿಮೆ ಮಾಡಿ ಹೇಳ್ತಿರ್ತಾರೆ. ಆದ್ರೆ ಅಲ್ಲಿ ಹೇಳಿದ್ದು ಇದು ಎದಕ್ಕೆ ಜಿ ಡಿ ಪಿ ಮತ್ತು ಲೋನ ಎರಡು ಈಕ್ವಲ್ ಆದಪ್ಪ ಅಂದ್ರೆ ನೀವು ಸಾಲ ಹೆಂಗೆ ಬಗೆಹರಿಸೋರ? ಅದಕ್ಕೆ ನೀವು ಸಾಲ ಕೊಡುವಂಗಿಲ್ಲ ಅನ್ನುವಂಥ ಬರ್ತಾರೆ. ಅದು ಸಾಲ ತೊಗೊಂಡವ್ರು ಯಾರು? ಜನಸಾಮಾನ್ಯರಲ್ಲ, ಯಾರು ಎಜುಕೇಷನ್ ಆಗಿಲ್ಲ. ಹಾಗಾದ್ರೆ ಎಷ್ಟು ದಿನ ಎಜುಕೇಷನ್ ಇವತ್ತು ಕಂಪ್ಲೀಟ್ ಮಾಡಿದಾರಪ್ಪ ಈ ದೇಶದ? ಎಜುಕೇಷನ್ ಲೋನ್ ಕೊಟ್ಟರೆ ಅಡ್ಡಿ ಇಲ್ಲ, ಎಲ್ಲ ಬಡವ್ರಿಗೆ ಕೊಟ್ಟಿದ್ರೆ, ಬಡ ಮಕ್ಕಳಿಗೆ ಪ್ರತಿಭಾವಂತರಿಗೆ ಕೊಟ್ಟರೆ ಇವತ್ತು ನಮ್ಮಲ್ಲಿ ಎಷ್ಟು ಜನ ಇಂಜಿನಿಯರ್ ಆಗಿದ್ದಾರೆ, ಎಷ್ಟು ಜನ ಡಾಕ್ಟರ್ಸ್ ಆಗ್ಯಾರೆ, ಅವ್ರಿಗೆ ಹಿಸ್ಟ್ರಿ ತೆಗೆದು ನೋಡ್ರಿ ಗೊತ್ತಾಗದೆ. ಎಷ್ಟು ಬಡವ್ರ ಜನ, ಎಷ್ಟು ಕೂಲಿಕಾರ ಜನ, ಎಷ್ಟು ಅತ್ಯಂತ ಬಡವ್ರ ಜನ ಇವತ್ತು ಎಮ್ ಬಿ ಬಿ ಎಸ್ ಮಾಡಿದ್ರೆ, ಬಿ ಇ ಮಾಡಿದ್ರೆ, ಮತ್ತೊಂದು ಮಾಡಿದ್ರೆ, ಇಂಟರ್ನ್ಯಾಷನಲ್ ಮತ್ತು ಹೊರಗೆ ಕೆಲಸಕ್ಕೆ ಸಿಗುತ್ತೆ ನಮಗೆ? ಅದೇನು ದೊಡ್ಡ ಅಸಾಧ್ಯ ಕೆಲಸನಲ್ಲ. ಎಲ್ಲೋ 100 crore 500 crore ಕೊಟ್ಟೆ, ಏನು ಭಾಳ ಕೊಟ್ಟಿವಿ ಅಂತಲ್ಲ, ನಾವು 160 crore ಇದ್ದೀವಿ ರೀ ವರ್ಷಕ್ಕೆ. ಏನು 60-70 lakh crore ನಮ್ಮದು ಟ್ಯಾಕ್ಸ್ ಬರ್ತದೆ. ಅದಕ್ಕಾಗಿ ಈಗ ಇದ್ದಿದ್ದು ಮುಖ್ಯ ಮುಂದಿರುವಂಥ ಗುರಿ ಏನಪ್ಪ ಅಂತಂದರೆ ಹರ್ ಘರ್ ರೋಜ್ಗಾರ್, ಅವ್ರಿಗೆ ಉದ್ಯೋಗ ಅವ್ರು ಸೃಷ್ಟಿ ಮಾಡಬೇಕು. ಅವ್ರಿಗೆ ನೀವು ಲೋನ್ ಕೊಡ್ರಿ, ಅವ್ರು ಮುಟ್ಟಿಸ್ತಾರೆ. ಅವರು ಅದು ಮಾರ್ಕೆಟ್ ಕೊಡ್ರಿ, ರೈತರಿಗೆ ಮಾರ್ಕೆಟ್ ಕೊಡ್ರಿ, ಅವ್ರು ಮುಟ್ಟಿಸ್ತಾರೆ. ಯಾಕಂದ್ರೆ ಅವ್ರ ಭೂಮಿ ಅದ, ಅವ್ರ ಬೀಜಕ್ಕೆ ಗೊಬ್ಬರಕ್ಕೆ ಅಷ್ಟೇ ಬೇಕು ದುಡ್ಡು. ಮತ್ತು ಅವ್ರು ಮ್ಯಾನ್ ಪವರ್ ಅಲ್ಲದ, ಮ್ಯಾನ್ ಪವರ್ ಮುಟ್ಟಿಸ್ಕೊತಾರೆ ಅವರು. ಅವ್ರಿಗೆ ಈ ಕಬ್ಬಿಗೆ 5,000 ಒಂದು ಟನ್ನಿಗೆ ಬರ್ತಂದ್ರೆ ಅವರೇ ಸಾಲಗಾರ ಆಗ್ತಾರೆ. ಇವ್ರು ಕೊಡೋದು 2,500, ಖರ್ಚು ಬರೋದು 4,000, ಪ್ರತಿ ಟನ್ನಿಗೆ 1,000 ಲಾಸ್ ಇರ್ತದೆ. ಇದು ಒಂದು ಕಬ್ಬಿಂದ ಹೇಳ್ತಾ ಇದ್ದೀನಿ, ಇನ್ನುಳಿದ್ರು ಹಂಗೆ ಅದಾವೆ.
ಒಂದು ಕ್ವಿಂಟಲ್ ನೀವು ಗೋಂಜಾಳ ಬೆಳಿಬೇಕಾದ್ರೆ ಕಡಿಮೆ ಎರಡೂವರೆ 3,000 ರೂಪಾಯಿ ಖರ್ಚು ಬರ್ತದೆ. ನೀವು ಮತ್ತೊಂದರ 1,200 15,000 ರೂಪಾಯಿ ತಗೋತಾರೆ. ಪ್ರತಿ ಕ್ವಿಂಟಲ್ನಿಂದ 1,000 ರೂಪಾಯಿ ಲಾಸ್ ಆಗ್ತದೆ ರೈತರಿಗೆ. ಅದು ಇವತ್ತಿಗೂ ರೈತರಿಗೂ ಸಹಿತ ಗೊತ್ತಿಲ್ಲ ಅದು. ಯಾಕಂದ್ರೆ ಅವ್ರು ದುಡಿದಷ್ಟೇ ಗೊತ್ತದೆ, ಭೂಮಿ ಸ್ವಂತದ್ದಿಲ್ಲ, ಅದು ಖರ್ಚೇನಿಲ್ಲ, ದುಡಿತಾರೆ. ಆ ದುಡಿದ ಖರ್ಚು, ಆ ಬೀಜದ ಖರ್ಚು, ಅದ್ರ ಜೊತೆಗೆ ಭೂಮಿಯ ಖರ್ಚು ಎಲ್ಲ ತೆಗೆದು ನೋಡಿದಾಗ ಒಂದು ಕ್ವಿಂಟಲ್ ಗೋಧಿಗೆ ಅಥವಾ ಒಂದು ಕ್ವಿಂಟಲ್ ಜೋಳಕ್ಕೆ ನಿಮ್ಗೆ ಕಡಿಮೆ ಸಹಿತ ನಿಮಗೆ 3-4 ಸಾವಿರ ರೂಪಾಯಿ ಖರ್ಚು ಬರ್ತದೆ. ನಿಮ್ಗೆ ಸಿಗ್ತದೆ ಎಷ್ಟಪ್ಪ ಅಂದ್ರೆ 2,000-2,500. ಅದು ಹೊಳ್ಳಿ ಮಾರಾಕ್ ಹೋದಾಗ ನೀವು ಮಾರಾಕ್ ಹೋದ್ರಪ್ಪ ಅಂದ್ರೆ ಇವತ್ತು 40 ರೂಪಾಯಿ ಕಿಲೋ 50 ರೂಪಾಯಿ ಕಿಲೋ ಜೋಳ ಅಂದ್ರೆ ಒಂದು ಕ್ವಿಂಟಲ್ಗೆ ಎಷ್ಟಾಗ್ತದೆ? ಇಷ್ಟು ಲಾಸನ್ನು ಪ್ರತಿ ಒಬ್ಬ ರೈತ 1,000 ರೂಪಾಯಿ ಅಂದ್ರೆ ಒಂದು ಕ್ವಿಂಟಲ್ ಲಾಸ್ ಮಾಡ್ಕೋತಾನೆ. ಮತ್ತು ಅವ್ನು ಉದ್ದಾರ ಆಗು ಚಲೋ ಆಗು ಅಂದ್ರೆ ಹೆಂಗೆ ಆಗ್ತಾನೆ ರೀ? ಅವ್ಯಾಂಗ ಸಾಲ ಕೊಡ್ತಾನೆ, ಅವ್ಯಾಂಗ ನೀವು ಆಗೋದಾನೆ. ಮತ್ತು ನಮ್ಮ ದೇಶದಲ್ಲಿ ಎಲ್ಲ ಕಬ್ಬು ಬೆಳೆದ್ರಿಂದಾಗೆ ಎಣ್ಣೆ ಬೆಳೆದು ಬಂದಾಗ್ಯದ, ಹತ್ತಿ ಬೆಳೆದು ಬಂದಾಗ್ಯದ. ಯಾವ ಎಣ್ಣೆ ಕಾಳುಗಳು ಬೆಳೀತಾವ್ರಿ ಹೇಳಿ? ನಮ್ಮಲ್ಲಿ ಸನ್ಫ್ಲವರ್ ಬೆಳೀತದೆ, ಅಥವಾ ಮತ್ತದ್ದು ಕುಸುಬಿ ಬೆಳೀತದೆ, ಅಥವಾ ಸೋಯಾಬೀನ್ ಬೆಳೀತದೆ, ಶೇಂಗಾ ಬೆಳೀತದೆ. ಇದು ಎಣ್ಣೆ ಎಷ್ಟು ತಗೊಳ್ತೀವಿ ನಾವು? ನಾವು ಇವತ್ತು ಸಹಿತ ಅಸಾನಿಕಾಯಿ ಸಿಕ್ಕ ಇನ್ನೊಂದು ದೇಶದಿಂದ ನಾವು ಎಣ್ಣೆ ತರಿಸ್ಕೊಳ್ತೀವಿ. ಅದು ಎಣ್ಣೆ ನಮ್ಮಲ್ಲಿ ಪ್ರೊಡಕ್ಷನ್ ಆದರೆ ಆ ಎಣ್ಣೆ ನಮಗೂ ಸಾಲೋ ಜೊತೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ ಮಾಡ್ಬೋದು. ಅದನ್ನು ಅದು ಸಾಕಷ್ಟು ಗಳಿಕೆನೂ ಆಗ್ತದೆ. ಅದು ಯಾವುದು ವಿಚಾರ ಇಲ್ಲ ನಮ್ಮಲ್ಲೇ ಖಂಡಿತ. ಎಸ್, ನೋಡಿದ್ರಲ್ವಾ, ನಮಗೆ ಬೇಕಾಗಿರುವಂಥದ್ದು ಹರ್ ಘರ್ ರೋಜ್ಗಾರ್ ಅನ್ನುವಂತಹ ಒಂದು ಅಭಿಯಾನ. ಹರ್ ಘರ್ ತಿರಂಗ ಓಕೆ, ಒಂದ್ ಸಾರಿ ಮಾಡಿದ್ವಿ, ಒಂದು ದಿನ ಮಾಡಿದ್ವಿ, ಅದು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಆ ದಿನ ನಾವು ಹಬ್ಬದ ತರ ಇಡೀ ದೇಶ ಆಚರಣೆ ಮಾಡುತ್ತೆ. ಪ್ರತಿಯೊಬ್ರು ಕೂಡ ಹೊಸ ಬಟ್ಟೆ ಹಾಕೊಂಡಿರ್ತಾರೆ, ಬಿಳಿ ಬಟ್ಟೆ ಹಾಕೊಂಡಿರ್ತಾರೆ, ಮನೆ ಮುಂದೆ ಧ್ವಜದ ರಂಗೋಲಿ ಹಾಕುವಂಥದ್ದು, ಕಚೇರಿಗಳ ಮುಂದೆ, ಶಾಲಾ ಕಾಲೇಜುಗಳ ಮುಂದೆ ಧ್ವಜವನ್ನ ಹಾರಿಸುವಂಥದ್ದು, ಹಾಡು ಹೇಳೋದು, ಕುಣಿತ ಮಾಡೋದು. ಯಾಕೆ ಅಂದ್ರೆ ಅಷ್ಟು ಖುಷಿಯಾಗಿರುತ್ತೆ, ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿಯೊಬ್ರು ಕೂಡ. ಯಾರು ಹೇಳಿ ಬಿಡ್ಲಿ, ಪ್ರತಿಯೊಬ್ರು ಕೂಡ ಅದನ್ನ ಮಾಡೇ ಮಾಡ್ತೀವಿ ನಮ್ಮ ದೇಶವಾಸಿಗಳು. ಆದ್ರೆ ಇದನ್ನ ಎತ್ತಿಟ್ಟು ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಇಡೀ 364 ದಿನ ಪಡಬೇಕಾದಂತಹ ಕಷ್ಟ, ಆ ನೋವು ಅಥವಾ ಆ ಸಂಕಟ, ಅದನ್ನ ಹೋಗ್ಲಾಡ್ಸೋದಕ್ಕೆ ಬೇರೆ ಏನ್ ಮಾಡ್ಬೇಕು? ಮಾಕ ರೆಸ್ಪೆಕ್ಟ್ ಕರು, ಅಂದ್ರೆ ಅಮ್ಮನ್ಗೆ ಪ್ರೀತಿ ತೋರಿಸಿ ಅಂತ ಹೇಳ್ತೀರಿ ಖಂಡಿತ. ಆದ್ರೆ ಆ ಅಮ್ಮನ ಮಡಿಲಲ್ಲಿ ಆ ಮಗು ಎಷ್ಟು ನರಳ್ತಾ ಇದೆ ಅದನ್ನ ಯಾಕೆ ಇವರು ನೋಟಿಸ್ ಮಾಡ್ತಾ ಇಲ್ಲ? ಅದ್ರ ಮೇಲೆ ಏನಕ್ಕೆ ಫೋಕಸ್ ಮಾಡಿ ಅವ್ರಿಗೆ ಬೇಕಾದಂತ ಸೊಲ್ಯೂಷನ್ಸ್ ತೋರಿಸ್ತಾ ಇಲ್ಲ? ಅದಕ್ಕೂ ಕೂಡ ಇವರು ಉತ್ತರ ಕೊಡ್ಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ಈ ಅಭಿಯಾನದ ಬಗ್ಗೆ ನಿಮಗೇನನ್ಸುತ್ತೆ? ಸರ್ ಹೇಳ್ದ ಹಾಗೆ ಆ ಹಸಿರು ಕ್ರಾಂತಿಯನ್ನು ಏನು ಮಾಡೋಕೆ ಹೊರಟಿದ್ದಾರೆ, ಆ ಒಂದು ಹಸಿರು ವಲಯವನ್ನು ಸೃಷ್ಟಿಸಬೇಕು ಅಂತ ಏನು ನಿರ್ಧಾರ ಮಾಡಿದ್ದಾರೆ, ಸ್ವಾಗತಾರ್ಹ ಒಂದು ಯೋಜನೆ ಅಭಿಯಾನ. ಖಂಡಿತವಾಗ್ಲೂ ನಾವು ಕೂಡ ಗಿಡವನ್ನು ನೆಡೋಣ, ನಮ್ಮ ಪ್ರಕೃತಿಯನ್ನು ಸಂರಕ್ಷಿಸೋಣ, ಹವಾಮಾನದ ಬಗ್ಗೆ ಕಾಳಜಿ ವಹಿಸೋಣ. ಆದರೆ ಈ ಹರ್ ಘರ್ ತಿರಂಗ ಅನ್ನುವಂಥದ್ದನ್ನು ಪ್ರತಿ ವರ್ಷ ಆಚರಿಸೋದು ಅಥವಾ ಈ ಥರದ ಅಡ್ವರ್ಟೈಸ್ಮೆಂಟ್ಗಳನ್ನು ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಬೇಕು ಬೇಡ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈ ಕನ್ನಡಿ.